ಮಲೆನಾಡಿನಲ್ಲಿ ವರುಣದೇವ ಧಾರಾಕಾರವಾಗಿ ಅಬ್ಬರಿಸಿದ್ದು ಅನೇಕ ಜಲಾಶಯಗಳು ಭರ್ತಿಯಾಗಿ ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ನದಿ ತೀರದ ಮನೆಗಳಿಗೆ ನೀರು ನುಗ್ಗಿ ಜನರಿಗೆ ಆತಂಕವನ್ನು ಕೂಡ ಉಂಟು ಮಾಡಿದೆ. ನದಿಯ ಭಾಗದ ಜನರನ್ನ ಬೇರೆ ಕಡೆ ಸ್ಥಳಾಂತರಿಸಿ ಆಶ್ರಯವನ್ನು ನೀಡಲಾಗಿತ್ತು. ಇದೀಗ ಮಳೆ ಅಪಾರ ಪ್ರಮಾಣದಲ್ಲಿ ಕಡಿಮೆಯಾಗಿದ್ದು ನದಿ ದಡದ ಜನರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇಂದಿನ ಮಳೆಯ ಪ್ರಮಾಣ ನೋಡುವುದಾದ್ರೆ ಸಾವೇಹಕ್ಲಿನಲ್ಲಿ 85 ಮಿಲಿಮೀಟರ್, ಹುಲಿಕಲ್ನಲ್ಲಿ 74 ಮಿಲಿಮೀಟರ್, ಮಾಸಿಕಟ್ಟಿಯಲ್ಲಿ 57 ಮಿಲಿಮೀಟರ್, ಚಕ್ರದಲ್ಲಿ 56 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಯಡೂರಿನಲ್ಲಿ 41 ಮಿಲಿಮೀಟರ್, ಮಾಣಿಯಲ್ಲಿ 51 ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದ್ದು ಮಳೆಯ ಅಬ್ಬರ ಕಡಿಮೆ ಆಗಿದೆ. ಆದರೆ ಅನೇಕ ಭಾಗಗಳಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾನೆ ಇದೆ. ವರುಣನ ಅಬ್ಬರಕ್ಕೆ ಅನೇಕ ಕಡೆಗಳಲ್ಲಿ ಪ್ರವಾಹವು ಕೂಡ ಸೃಷ್ಟಿಯಾಗಿತ್ತು. ಜನಜೀವನ ತತ್ತರಿಸಿತ್ತು. ಆದರೆ ಇದೀಗ ಮಳೆರಾಯ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅನ್ನ ಕೊಟ್ಟಿದ್ದಾನೆ. ಮಲೆನಾಡಿನಲ್ಲಿ ಇದೀಗ ಸ್ವಲ್ಪ ಮಟ್ಟಿಗೆ ಮಳೆರಾಯ ಬ್ರೇಕ್ ತೆಗೆದುಕೊಂಡಿದ್ದಾನೆ. ಹಾಗಾಗಿ ಜನಸಾಮಾನ್ಯರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ಅಬ್ಬರಿಸಿದ್ದಂತಹ ಮಳೆರಾಯ ಎಲ್ಲಾ ಜಲಾಶಯಗಳ ಭರ್ತಿಗೆ ಕಾರಣವಾಗಿದ್ದ. ಇದರಿಂದ ನಾಡಿನ ಜನತೆಗೆ ಖುಷಿಯಾಗಿದ್ರು ಕೂಡ ಹಲವಾರು ಭಾಗಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿತ್ತು. ಆದರೆ ಇದೀಗ ಕಳೆದ ಒಂದು ವಾರದಿಂದ ಮಳೆರಾಯನ ಅಬ್ಬರ ಮಲೆನಾಡಿನಾದ್ಯಂತ ಕಡಿಮೆಯಾಗಿದೆ. ಹಾಗಾಗಿ ಪ್ರಮುಖ ಜಲಾಶಯಗಳಿಗೆ ಹರಿದು ಬರ್ತಾ ಇರುವಂತಹ ಒಳಹರಿವಿನಲ್ಲೂ ಕೂಡ ಇಳಿಮುಖವಾಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಭಾಗದಲ್ಲಿ ನಿರಂತರವಾಗಿ ವ್ಯಾಪಕವಾಗಿ ಮಳೆಯಾಗ್ತಾ ಇತ್ತು. ಈಗ ಆ ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣ ತಗ್ಗಿದೆ. ಹೊಸನಗರ ತಾಲೂಕಿನ ಮಾಸಿಕಟ್ಟೆ, ಯಡೂರು, ಮಾಣಿ, ಚಕ್ರ, ಸಾವೆಹಕ್ಲು ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇತ್ತು. ಆದರೆ ಇದೀಗ 50 ಸೆಂಟಿಮೀಟರ್, 40 ಸೆಂಟಿಮೀಟರ್ ವರೆಗೂ ಮಳೆಯ ಪ್ರಮಾಣ ತಗ್ಗಿದೆ.